ನನಗೆ ಯೋಚನೆ ಬಂದಾಗ ನನಗೆ ಒಳದಿದ್ದು ನಮ್ಮ ಸಂತೋಷ. ಸಂತೋಷನ ಕೇಳ್ಕೊಂಡೆ, ಸಂತೋಷ ಇದೊಂದು ಭಾಳ ದೇಶಕ್ಕೋಸ್ಕರ ಮಾಡೋವಂಥದ್ದು, ಅಥವಾ ಭಾಳ ಬಿಸಿ. ರಾಜ್ಕುಮಾರ್ ಮೊಮ್ಮಗ ಅವ್ರದ್ದು ಪಿಕ್ಚರು ಆ ಕೆಲಸದ ತೊಡಗಿಸ್ಕೊಂಡಿದ್ದಾರೆ. ಸೊ ಇದ್ರ ಮಧ್ಯ ನನಗೆಲ್ಲಿ ಸಿಗ್ತಾನೋ ಸಿಗಲ್ವೋ ಅನ್ನೋ ಟೆನ್ಷನ್ ಇತ್ತು. ಪಾಪ ಹೇಳಿದ ತಕ್ಷಣ, ಉದ್ದೇಶ ಹೇಳಿದ ತಕ್ಷಣ ಆತನೂ ಕೂಡ ಒಪ್ಕೊಂಡ. ಮತ್ತೆ ಅವನ ಜೊತೆಗೆ ಕೈ ಜೋಡಿಸಿ ನಮ್ಮ ಶ್ರೀಶಾ ಕೂಡ ಬಂದ. ನೀವೆಲ್ಲರೂ ನೋಡಿರ್ಬೋದು ರತ್ನ ಪ್ರಪಂಚ, ಭಾಳ ಅದ್ಭುತವಾದಂಥ ಚಿತ್ರ, ಭಾಳ ಅದ್ಭುತವಾದ ವರ್ಕರ್ ಆತ. ಸೊ ಹೀಗೆ ಬೈ ಗಾಡ್ಸ್ ಗ್ರೇಸ್ ಎಲ್ಲರೂ ಪಟಪಟ ಅಂತ ಸೇರ್ಕೊಂಡ್ವಿ. ನಾವನ್ನು ಸೇರಿಕೊಂಡು ಅದು ಹ್ಯಾಂಗೆ ನಡೀತು ಚಿತ್ರೀಕರಣ ಹೇಳೋಕ್ಕೆ ಅಸಾಧ್ಯ. ಅಷ್ಟು ಸ್ಮೂತಾಗೆ ನಮ್ಮ ಕೆಲಸವನ್ನು ಮಾಡಿದ್ರು. ಇದಾದಮೇಲೆ ಅದು ಆನ್ ಟೇಬಲ್ ವರ್ಕು ಏನೇನಿದೆ ಅದು ನನ್ನ ಪ್ರಕಾರ ಸಿನಿಮಾ ಭಾಷೆ ಗೊತ್ತಿರೋರು ಗೊತ್ತು, ತುಂಬ ದಿನ ತಗೊಳತ್ತೆ ಅದು. ಪಾಪ ಸಂತೋಷ ಮತ್ತು ಟೀಮ್ ಇವರು ಕಮ್ಮಿ ಅಂದರೆ ಒಂದು 3 ದಿನ ನಿದ್ರೆ ಮಾಡಿಲ್ಲ. ನಾವು ಇದನ್ನು ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಭಾಳ ಶ್ರಮ ವಹಿಸಿ ಇನ್ ಟೈಮ್ ನಮಗೆ ಕೊಟ್ಟಿದ್ದಾರೆ. ಈಗ ಈ ಹಾಡಿಗೆ ಯಾರ್ಯಾರು ಬಂದು ನಟಿಸಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಜೊತೆಗೆ ಈ ಒಂದು ಹಾಡನ್ನು ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಅನೇಕ ಮಂತ್ರಿಗಳು, ರಾಷ್ಟ್ರದ ಮಂತ್ರಿಗಳು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ.